ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಬುಗ್ರಿ ಬೈಲಿನಲ್ಲಿ ಕಳೆದ 4 ವರ್ಷದ ಹಿಂದೆ ಒಂದು ಸೇತುವೆ ನಿರ್ಮಾಣ ಆಗಿತ್ತು. ಸರಿ, ಅದಕ್ಕೆ ಸಂಪರ್ಕ ರಸ್ತೆಯನ್ನು ಕಲ್ಪಿಸಿರಲಿಲ್ಲ. ಅದೆಷ್ಟೋ ಒಂದು 20 ಅಡಿ ರಸ್ತೆ ಈಚೆ ಆಚೆ ಮಾಡಿದ್ದಿದ್ರೆ ಆಗೋಗಿರ್ತಿತ್ತು. ಅದು ಯಾಕಾಗಿಲ್ಲ ಅಂತ ನೋಡಿದಾಗ ಶಾಸಕ ದಿನಕರ್ ಶೆಟ್ಟಿಯವರು, ಅಯ್ಯಯ್ಯ ಮಾಡಿಗಿಡ್ಬಿಟ್ರೆ ಜನ ಮರ್ತೋಗ್ಬಿಡ್ತಾರಪ್ಪ ಎಲ್ಲ, ಅದಕ್ಕೆ ಒಂದಷ್ಟು ಮಾಡಿ ಒಂದಷ್ಟು ಕೆಲಸ ಬಾಕಿ ಇಟ್ಬಿಟ್ಟಿದ್ದೀವಿ, ಎಲೆಕ್ಷನ್ ಟೈಮಲ್ಲಿ ಮಾಡ್ಕೊಡ್ತೀವಿ, ಆಗ ಜ್ಞಾಪಕ ಇರುತ್ತೆ ನಾವು ಬದುಕಬೇಕು ತಾನೆ ರಾಜಕಾರಣಿಗಳು ಓಡ್ಬೇಕಲ್ಲ ಅಂತೆಲ್ಲ ಹೇಳಿದ್ರು ಅಂತ ನಮ್ಮಲ್ಲೇ ಬಂತು, ಇದು ಪ್ರಕಟ ಆಯಿತು. ಈಗ ಅವ್ರು ಹೇಳ್ತಿದ್ದಾರೆ, ಇಲ್ಲ 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 ಅದು ಆಯಿತು ಬಿಡಿ, ನಾನು ಇನ್ನೂ ಮಾಡಿಬಿಟ್ಟೆ ಸರಿಯಲ್ಲ, ಅದು ಇರ್ಬೋದು ತಮಾಷೆಗೆ ಹೇಳಿದ್ದು ವಿಡಿಯೋ, ಅದು 4 ವರ್ಷದಿಂದ ಹೇಳಿದ್ದನ್ನು ಈಗ ತಗೊಂಬಂದು ವೈರಲ್ ಮಾಡಿಬಿಟ್ಟಿದ್ದಾರೆ ನೋಡಿ, ಆಗದವ್ರು ನನಗೆ ಯಾರೋ, ಇದಕ್ಕೆ ಕರೋನಾ ಕಾರಣ ಅಂತಾನೆ, ಗುತ್ತಿಗೆ ಕಂಪನಿ ಕಾರಣ, 10 ದಿನದಲ್ಲಿ ಮುಗಿಸ್ಬಿಡ್ತೀವಿ ಅಂತ. ದ್ಯಾಟ್ಸ್ ಆಲ್ ರೈಟ್, ಫರ್ಗೆಟ್ ಇಟ್, ಎ ಮಿಸ್ಟೇಕ್ ಆರ್ ಆನ್ ಆರೋಗೆನ್ಸ್ ಎಕ್ಸಿಬಿಷನ್, ದಿಮಾಕಿನ ಪ್ರದರ್ಶನ ಯಾರಿಂದ ಬೇಕಾದರೂ ಆಗ್ಬೋದು, ನನ್ನಿಂದನೂ ಆಗ್ಬೋದು ಒಂದು ದಿನ ಕೋಪದಲ್ಲಿ. ದೇರ್ ಇಸ್ ನಥಿಂಗ್ ರಾಂಗ್, ಫರ್ಗೆಟ್ ಇಟ್, ನಾವು ಯು ಹ್ಯಾವ್ ರಿಯಲೈಸ್ಡ್ ಆ ರೋಡ್ ಆಗಬೇಕು ಅಂತ. 10 ಡೇಸಲ್ಲಿ ನಾನು ಮಾಡ್ತೀನಿ ಅಂದ್ಕೊಂಡಿದ್ದೀನಿ, ಮಾಡಿಸಿ ಮುಗಿಸಿ. ರಾಜಕಾರಣದಲ್ಲಿ ಹಳೆ ವಿಡಿಯೋ, ಹೊಸ ವಿಡಿಯೋ, ನಮ್ಮ ತಾತನ ಕಾಲದ ವಿಡಿಯೋ, ನಮ್ಮ ಮುತ್ತಾತನ ಕಾಲದ ವಿಡಿಯೋ, ನಮ್ಮ ಅಜ್ಜಿಂದೇ ಒಂದು ವಿಡಿಯೋ, ನನ್ನ ವಿಡಿಯೋ ಹಾಳಾಗೋಗಲಿ, ನನ್ನ ಅಜ್ಜಿನ ವಿಡಿಯೋ ಇದ್ರೂ ತರ್ತಾರೆ, ಆ ಪ್ರಮಾಣಕ್ಕಿದೆ ಇವತ್ತಿನ ರಾಜಕಾರಣ. ಹಾಗಾಗಿ ಅದನ್ನು ನೀವು ಎದುರಿಸ್ಕೊಳ್ಳಿ, ರಸ್ತೆ ಮಾಡಿಸಿ ಮುಗಿಸಿ, ನಿಮ್ಮ ಸ್ಥಳೀಯ ಜನರು ನಿಮ್ಮನ್ನು ಅರ್ಥ ಮಾಡ್ಕೋತಾರೆ ಅಂತ ನಾನು ಅಂದ್ಕೊಂಡಿರ್ತೀನಿ. ನೀವು ಮಾಡಿಕೊಡೋದಾದರೆ ಕ್ಷಮೆ ವಿಚಾರದಲ್ಲಿ ನಮ್ಮ ದೇಶ ರಾಜ್ಯದ ಜನಕ್ಕಿಂತ ದೊಡ್ಡವರಿಲ್ಲ ಇನ್ನು, ಅವ್ರು ಎಂತೆಂಥವ್ರನ್ನೋ ಕ್ಷಮಿಸಿದ್ದಾರೆ, ನಿಮ್ಗೆ ಕ್ಷಮಿಸಲ್ವೇ, ಮಾಡಿಕೊಡಿ ನೋಡೋಣ. ಎಸ್, 100ಕ್ಕೆ 100ರಷ್ಟು ನಾನು ರಸ್ತೆನೂ ಮಾಡ್ಕೊಡೋದಿಲ್ಲ ಅಂತ ನಾನು ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ 100ಕ್ಕೆ 100 ರಸ್ತೆ ಮಾಡ್ಕೊಟ್ಬಿಟ್ರೆ ಅವ್ರು ಮುಂದಿನ ಸರಿ ನಮಗೆ ಮರೆತು ಬಿಡ್ತಾರೆ, ವೋಟ್ ಹಾಕ್ತಾರೆ ಇಲ್ಲೋ, ರೋಡ್ ಆದ ಕೂಡಲೇ ಮುಚ್ಕೊಂಡು ಬಿಡ್ತಾರೆ, ಬಾಯಿ ಮುಚ್ಕೊಂಡು ಉಳಿತಾರೆ ಅಂತೇಳಿ ಮುಕ್ಕಾಲು ಹಸಿ ಭಾಗ ಮಾತ್ರ ರಸ್ತೆ ಮಾಡಿ 25% ನಾನು ಹಾಗೆ ಇಟ್ಕೊಂಡಿದ್ದೀನಿ. ಅದನ್ನ ಮುಂದಿನ ದಿವಸ ನಾವು ಮಾಡ್ಕೊಡ್ತೇವೆ, ಹತ್ರ ಚುನಾವಣೆ ಹತ್ರ ಬಂದಂತ ಸಂದರ್ಭದಲ್ಲಿ ನಾವು ರಾಜಕಾರಣನೂ ಮಾಡ್ಬೇಕಾಗ್ತದಲ್ಲ, ಅದನ್ನ ನಾವು ಮಾಡ್ತೇವೆ ಅನ್ನುವಂಥದ್ದು. ಸೇತುವೆ ಆಗದೇ ಕಾರಣ ಅಂತ ಹೇಳಿದ್ರೆ ಕರೋನಾ ಬಂದಿದ್ದರಿಂದ ಬಿಹಾರದಿಂದ ಬಂದು ಕೆಲಸವನ್ನು ಮಾಡಬೇಕಾಗಿತ್ತು, ಹೀಗಾಗಿ ಸ್ವಲ್ಪ ವಿಳಂಬ ಆಗಿದೆ. ನಮ್ಮ ಗುತ್ತಿಗೆದಾರರು ಸಹ ಸ್ವಲ್ಪ ಹೆಚ್ಚಿನ ಆಸಕ್ತಿಯನ್ನು ಪಡೆಯಬೇಕಾಗಿತ್ತು. ಸಂಬಂಧಪಟ್ಟಂತಹ ಇಲಾಖೆಯ ಮುಖ್ಯಸ್ಥರ ಜೊತೆ ಮತ್ತು ಗುತ್ತಿಗೆದಾರರ ಪ್ರತಿನಿಧಿಗಳ ಜೊತೆ ಚರ್ಚೆ ಮಾಡಿ ಇನ್ನೇ ಪ್ರಾರಂಭ ಮಾಡಿದ್ದಾರೆ. ಆತ್ಮ ದಿವಸದಲ್ಲಿ ಸೇತುವೆ ಮುಗಿಬಹುದು.